ಹಾಯ್ ನಮಸ್ಕಾರ ಪ್ರತಿಯೊಬ್ಬರು ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ ಹೌದು ಅದರಲ್ಲಿ ಕೆಲವೊಂದು ಫ್ಯೂಚರ್ ಆಗಿರೋದು ಅಥವಾ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆಗಿರುವ ಸೆಟ್ಟಿಂಗ್ಸ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನೀಗ ತೋರಿಸ್ತಾ ಇರೋದು ವಾಟ್ಸಪ್ನ ಮೊದಲನೇ ಫ್ಯೂಚರ್ ಅನ್ರಿಡ್ ಮೆಸೇಜ್ ಓಕೆ ಇದಕ್ಕೂ ಮುಂಚೆ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ನೋಡೋದು ಈ ರೀತಿ ಓಪನ್ ಅಂತ ಇದ್ರೆ ನಿಮ್ದೇ ಅಪ್ಡೇಟ್ ಆಗಿದೆ ಇನ್ ಕೇಸ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ನ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ನಾನೀಗ ಮೊದಲನೇದಾಗಿ ತೋರಿಸ್ತಾ ಇರೋದು ವಾಟ್ಸಪ್ನಲ್ಲಿ ಅನ್ರಿಡ್ ಮೆಸೇಜ್ ಓಕೆ ಅಂದರೆ ಇನ್ ಕೇಸ್ ನೀವೇನಾದರೂ ವಾಟ್ಸಪ್ನಲ್ಲಿ ಕೆಲವೊಂದು ಮೆಸೇಜ್ ಬರ್ತಾ ಇರುತ್ತೆ ಬಟ್ ಅದನ್ನ ನೋಡಲಿಕ್ಕೆ ಸಾಧ್ಯವಾಗಿರಲ್ಲ ಬೇರೆಯವರು ಮೆಸೇಜ್ ಮಾಡಿ ಆ ಮೆಸೇಜ್ ಹಿಂದಕ್ಕೆ ಹೋಗಿರುತ್ತೆ ಅದನ್ನು ನೀವು ಮತ್ತೆ ಸ್ಕ್ರೋಲ್ ಮಾಡಿ ನೋಡಲಿಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ಜಸ್ಟ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ಆ ಮೆಸೇಜನ್ನು ನೀವು ತೊಗೋಬೋದು ಜಸ್ಟ್ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡೋ ನಿಮಗೆ ಅನ್ರೀಡ್ ಮೆಸೇಜಿಂದ ಸಿಗುತ್ತೆ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇದುವರೆಗೂ ನೋಡಲಿಕ್ಕೆ ಸಾಧ್ಯ ಆಗಿರೋಲ್ಲ ಇನ್ ಕೇಸ್ ಆ ಮೆಸೇಜನ್ನು ರೀಡ್ ಮಾಡಲಿಕ್ಕೆ ಸಾಧ್ಯವಾಗಿರೋ ಆ ಮೆಸೇಜಲ್ಲಿ ಶೋ ಅಪ್ ಆಗುತ್ತೆ ಆರಾಮಾಗಿ ನೀವು ಇಲ್ಲಿ ನೋಡ್ಕೋಬೋದು ನೋಡೋದಲ್ಲಿ ನಾನು ಇದು ಇಷ್ಟು ಮೆಸೇಜ್ ಕೂಡ ಅನ್ರೀಟ್ ರೀಡ್ ಮಾಡಿಲ್ಲ ಇಲ್ಲಿ ನೀವು ನೋಡಿಕೊಂಡು ಯಾವ ಮೆಸೇಜ್ ಬೇಕಾದ್ರೂ ನೋಡ್ಕೋಬೋದು ನೆಕ್ಸ್ಟು ನಮ್ಮ ಎರಡನೇ ಫ್ಯೂಚರ್ಸ್ ಇದು ಕೂಡ ತುಂಬ ಇಂಟ್ರೆಸ್ಟಿಂಗು ಏನಪ್ಪ ಅಂತಂದರೆ ಆಲ್ ಮೆಸೇಜ್ ಆರ್ ಕ್ಯೂ ಮಾಡ್ಬೋದು ಅಂದರೆ ನೀವು ಸಿಂಗಲ್ ಆಗಿ ಓನ್ ಮೆಸೇಜನ್ನ ಕೂಡ ನೀವು ಆರ್ ಕ್ಯೂ ಮಾಡ್ಕೋಬೋದು ಬಟ್ ಇಲ್ಲಿ ನಿಮಗೆ ಪ್ರತಿಯೊ ಯಾವುದೇ ಒಂದು ಮೆಸೇಜ್ಗಳಿಗೆ ಶೋಪ್ ಆಗಬಾರ್ದು ಅಂತಂದರೆ ಜಸ್ಟ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಮುಂದೆ ಪ್ರತಿಯೊಂದು ಮೆಸೇಜ್ ಕೂಡ ನೀವು ಆರ್ ಕ್ಯೂ ಮಾಡ್ಬೋದು ಜಸ್ಟ್ ಒಂದು ಕ್ಲಿಕ್ಕು ಏನಪ್ಪ ಅಂದರೆ ನಿಮ್ಮ ಸೆಡಿಸ್ಗೆ ಬನ್ನಿ ಸೆಡಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಚಾರ್ಟ್ ಎಷ್ಟು ಅಂತ ಓಕೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚಾರ್ಟ್ ಇಷ್ಟರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಆರ್ ಕ್ಯೂ ಆಲ್ ಮೆಸೇಜ್ ಅಂತ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಲ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆರ್ ಕ್ಯೂ ಆಲ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾನೀಗ ವಾಟ್ಸಪ್ನ ಓಮ್ ಪೇಜ್ಗೆ ಬರ್ತೀನಿ ನೋಡೋದಿಲ್ಲಿ ಇಲ್ಲಿ ಪ್ರತಿಯೊಂದು ಮೆಸೇಜ್ ಕೂಡ ಆರ್ಕ್ಯೂಡ್ ಆಗಿದೆ ಇಲ್ಲಿ ನಿಮಗೆ ಯಾವುದೇ ಒಂದು ಮೆಸೇಜು ಶೋ ಅಪ್ ಆಗೋದಿಲ್ಲ ಈ ರೀತಿ ನೀವು ನಿಮಗೆ ಇನ್ ಕೇಸ್ ಬೇಕು ಅಂತಂದರೆ ಈ ರೀತಿ ಒಂದು ಆರ್ಕ್ಯೂಡ್ ಮಾಡ್ಕೊಬೇಕಾಗುತ್ತೆ ಪ್ರತಿಯೊಂದು ಮೆಸೇಜನ್ನು ಒಂದು ಸಿಂಗ್ ಸಿಂಗಲ್ ಆಗಿ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಇನ್ ಕೇಸ್ ಈ ರೀತಿ ಮಾಡಿಕೊಂಡ್ರೆ ನೀವು ಒಂದು ಸೆಟ್ಟಿಂಗ್ಸಲ್ಲಿ ಪ್ರತಿಯೊಂದು ಮೆಸೇಜ್ ಕೂಡ ಇಲ್ಲಿ ಆರ್ಕ್ಯೂಡ್ ಆಗುತ್ತೆ ಇಲ್ಲಿ ಮೆಸೇಜ್ ಯಾರಿಗೂ ಮಾಡಿಲ್ಲ ಅನ್ನೋ ಈ ರೀತಿ ಶೋ ಅಪ್ ಆಗುತ್ತೆ ಓಕೆ ನೆಕ್ಸ್ಟು ನಮ್ಮ ಮೂರನೇ ಟ್ರೆಕ್ಸ್ ಇದು ಕೂಡ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ನೀವು ಗ್ರೂಪಲ್ಲಿ ಜಾಯ್ನ್ ಆಗಿರ್ತೀರೋ ಅಥವಾ ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತೀರ ಆ ಗ್ರೂಪಲ್ಲಿ ಇದುವರೆಗೂ ಎಷ್ಟು ಜನ ಎಕ್ಸಿಟ್ ಆಗಿದ್ರಂತೆ ಜಸ್ಟ್ ಒಂದು ಕ್ಲಿಕ್ ಮುಖಾಂತರ ನೀವು ತಿಳ್ಕೊಬೋದು ನಾನೀಗ ನೀವು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಯಾವ ಗ್ರೂಪ್ ಬೇಕಾದ್ರೂ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಗ್ರೂಪ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡು ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಎಕ್ಸಿಟ್ ಅಥವಾ ರಿಪೋರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆಗಡೆ ವ್ಯೂ ಮೆವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿಕೊಂಡು ನೀವು ಜಾಸ್ಟ್ ಲಾಸ್ಟ್ ಫ್ರೋಲ್ ಮಾಡಿದ್ರೆ ಎಂಡಿಂಗ್ ಮೇಲೆ ಕ್ಲಿಕ್ ಕಾಣ್ಕೊಂಡು ಪಾಸ್ಟ್ ಪಾರ್ಟಿ ಪಿಸೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದುವರೆಗೂ ಈ ಗ್ರೂಪಲ್ಲಿ ಎಷ್ಟು ಜನ ಎಕ್ಸಿಟ್ ಆಗಿದ್ದಾರೆ ಅಂತೇಳಿ ನಿಮಗೆ ಫುಲ್ ಲೀಸ್ಟ್ ಸಿಗುತ್ತೆ ಈ ರೀತಿ ನೀವು ಇನ್ ಕೇಸ್ ನೀವು ಯಾವುದಾದ್ರೂ ಗ್ರೂಪಲ್ಲಿ ಎಕ್ಸಿಟ್ ಆಗಿರುವ ಲೀಸ್ಟ್ ತೆಗಿಬೇಕಂದ್ರೆ ಈ ಒಂದು ಜಸ್ಟ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ಇವು ಲೀಸ್ಟನ್ನ ನೀವು ತೊಗೋಬೇಕಾಗುತ್ತೆ ಓಕೆ ನೆಕ್ಸ್ಟು ನಾನೀಗ ತಿಳಿಸ್ಕೊಡ್ತಾ ಇರೋದು ನಾಲ್ಕನೇ ಸೆಟ್ಟಿಂಗ್ಸ್ ಇದು ಕೂಡ ಒಂದು ಬೆಸ್ಟ್ ಮತ್ತು ಯೂಸ್ಫುಲ್ ಆಗಿರುವ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು ನೀವೀಗ ಅನ್ನೋ ನಂಬರ್ಗೆ ಏನಾದರೂ ಮೆಸೇಜ್ ಮಾಡಬೇಕು ಅಂತಂದರೆ ಆ ನಂಬರ್ನ ಸೇವ್ ಮಾಡುವಂಥ ಅವಶ್ಯಕತೆ ಇರಲ್ಲ ಜಸ್ಟ್ ಅವರ ಮೊಬೈಲ್ ನಂಬರನ್ನು ಹಾಕಿ ಅವ್ರಿಗೆ ಮೆಸೇಜ್ ಅಥವಾ ಫೋಟೋಸ್ ಏನಾದರೂ ನೀವು ಕಳಿಸ್ಬೋದು ಅದು ಯಾವ ರೀತಿ ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದು ಫ್ಯೂಚರ್ ವಾಟ್ಸಪ್ನ ಕೆಲವೊಂದು ವೆಬ್ಸೈಟ್ ಕೂಡ ಇದೆ ಅದ್ರ ಮುಖಾಂತರ ನೀವು ಕಳಿಸ್ಬೋದು ಇನ್ ಕೇಸ್ ಅದರಲ್ಲಿ ಆಗಿಲ್ಲ ಅಂತಂದರೆ ಒಂದು ಆ್ಯಪನ್ನ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಆ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ಆರಾಮಾಗಿ ನೀವು ಕಳಿಸ್ಬೋದು ಅದು ಯಾವ ರೀತಿ ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಓಕೆ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಲ್ಲಿ ನೋಡ್ಬೋದು ನನೀಗ ಇಲ್ಲಿ ನೀವು ಕಂಟ್ರಿ ಕೊಡೋನ್ನ ಹಾಕ್ಬೇಕಾಗುತ್ತೆ ಇನ್ ಕೇಸ್ ಅಂದರೆ ಇಂಡಿಯಾದು ನೈನ್ ಒನ್ ಕಂಟ್ರಿ ಕೊಡಾಗಿರುತ್ತೆ ನೆಕ್ಸ್ಟು ಅದ್ರ ಮುಂದೆ ನೀವು ಯಾರಿಗೆ ಕಳಿಸ್ಬೇಕಾಗುತ್ತೆ ಅವರ ಮೊಬೈಲ್ ನಂಬರ್ನಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ನಾನೀಗ ನನ್ನ ನಂಬರನ್ನು ಹಾಕಿ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ನೋಡ್ಬೋದು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟು ನಿಮ್ಗೆ ಯಾರು ಬೇಕೋ ಮೊಬೈಲ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೀವು ಡೈರೆಕ್ಟಾಗಿ ಇದು ವಾಟ್ಸಪ್ಗೆ ಹೋಗುತ್ತೆ ಇಲ್ಲಿ ನಾನು ಯಾವುದೇ ಮೊಬೈಲ್ ನಂಬರನ್ನ ಸೇವ್ ಮಾಡಿಲ್ಲ ಇಲ್ಲಿ ನೋಡೋದು ನಿಮಗೆ ಡೈರೆಕ್ಟಾಗಿ ಆ ಮೊಬೈಲ್ ಇಲ್ಲಿ ಶೋ ಅಪ್ ಆಗುತ್ತೆ ಇಲ್ಲಿ ನೀವು ಆರಾಮಾಗಿ ನೀವು ಏನು ಕಳಿಸ್ಬೋದು ಅದನ್ನು ಆರಾಮಾಗಿ ಕಳಿಸ್ಬೋದು ವಿತೌಟ್ ಸೇವಿಂಗ್ ಮೊಬೈಲ್ ನಂಬರ್ನ ಇಲ್ಲಿ ನೀವು ಕಳಿಸ್ಬೋದು ನೋಡ್ಬೋದು ಈ ರೀತಿ ನೀವು ಕಳಿಸ್ಬೋದು ನೆಕ್ಸ್ಟು ಅದೇ ರೀತಿ ನಿಮ್ಮ ಮೊಬೈಲ್ಗೆ ನೀವೇ ಕೂಡ ಮೆಸೇಜ್ ಮಾಡೋದು ಇದೇ ರೀತಿ ನೋಡೋದು ನಾನು ಸೇಮ್ ನಮ್ಮ ಮೊಬೈಲ್ ನಂಬರ್ನ ಹಾಕಿದ್ದೆ ನಾನು ಬೇರೆ ಯಾವುದೇ ನಂಬರ್ನ ಹಾಕಿಲ್ಲ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ನನ್ನ ನಂಬರ್ ಇಲ್ಲಿ ಶೋಪ್ ಆಗುತ್ತೆ ಇಲ್ಲಿ ನಂಗೆ ನಾನೇ ಮೆಸೇಜ್ ಮಾಡ್ಬೋದು ಆಟೋಮೆಟಿಕ್ಕಾಗಿ ಇಲ್ಲಿ ರೀಡ್ ಆಗ್ತಾಯಿದೆ ಈ ರೀತಿ ನೀವು ಮೆಸೇಜ್ನ ಮಾಡ್ಕೋದು ಆ ಆ್ಯಪ್ ಲಿಂಕನ್ನು ಕೇಳ್ಕೊಟ್ಟಿರ್ತೀನಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಮ್ಮ ಐದನೇ ಫ್ಯೂಚರ್ ಇದು ಕೊನೆಯ ಫ್ಯೂಚರ್ ಅಂತ ಹೇಳ್ಬೋದು ಓಕೆ ಹೌದು ಇದು ಕೂಡ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು ಏನಪ್ಪಾ ಅಂದರೆ ನೀವೇನಾದರೂ ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಮೆಸೇಜ್ನ ಡಿಸೈನ್ ಮಾಡಬೇಕು ಅಥವಾ ಏನಾದರೂ ಒಂದು ಡಿಫ್ರೆಂಟಾಗಿ ಕಳಿಸ್ಬೇಕಂದ್ರೆ ವಾಟ್ಸಪ್ಪಲ್ಲಿ ಆ ಒಂದು ಫ್ಯೂಚರ್ ಬಿಟ್ಟಿದ್ದಾರೆ ಏನಪ್ಪ ಅಂದರೆ ನಾನೀಗ ಏನಾದರೂ ಒಂದು ಮೆಸೇಜನ್ನು ಟೆಕ್ಸ್ಟ್ ಮಾಡ್ತಾಯಿದ್ದೀನಿ ಹಾಯ್ ಬ್ರೋ ಅಂತ ಸರ್ಚ್ ಮಾಡಿದೆ ಓಕೆ ಟೆಕ್ಸ್ಟ್ ಮಾಡಿದೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಓಕೆ ಇದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕಾಪಿ ಅಂತ ಸಿಗುತ್ತೆ ಅದ್ರ ಮೇಲ್ಗಡೆ ಒಂದು ಡಾಟ್ ಇದೆ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಒಂದು ನಾಲ್ಕು ಆಪ್ಷನ್ ಸಿಗುತ್ತೆ ಏನಪ್ಪಾ ಅಂತಂದರೆ ಪೇಸ್ಟ್ ಮತ್ತು ಬೋಲ್ಡ್ ಮತ್ತು ಇನ್ನೂ ಕೆಲವೊಂದು ಫ್ಯೂಚರ್ಸ್ ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಬೇಕಾಗಿರುವಂಥ ಸೈಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೊಡೋ ನಿಮಗೆ ಬೋರ್ಡ್ನ ಕ್ಲಿಕ್ ಮಾಡಿಕೊಂಡ್ರೆ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅದರಲ್ಲಿ ಡಿಸೈನ್ ಮಾಡ್ಕೋಬೋದು ಓಕೆ ಡಿಸೈನ್ ಮಾಡಿ ಈ ರೀತಿ ಕಳಿಸ್ಬೋದು ಅದೇ ರೀತಿ ಸೆಕ್ಟ್ ಮಾಡಿಕೊಂಡ್ರೆ ಮತ್ತು ನೆಕ್ಸ್ಟ್ ನೋಡೋದು ಈ ರೀತಿ ಒಂದು ಡಿಸೈನಾಗಿ ಒಂದು ಜಸ್ಟ್ ಒಂದು ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ನೀವು ಕಳಿಸ್ಬೇಕಾಗತ್ತೆ ನೋಡೋದು ಈ ರೀತಿ ಕಳಿಸ್ಬೋದು ಅದೇ ರೀತಿ ಇನ್ನೂ ಬೇರೆ ಆಪ್ಷನ್ ಸಿಗುತ್ತೆ ಏನಪ್ಪಾ ಅಂತಂದರೆ ನಾನು ಆ ಅಂತ ಕ್ಲಿಕ್ ಮಾಡಿಕೊಂಡೆ ಮತ್ತು ಅದೇ ರೀತಿ ಇಲ್ಲಿ ನೋಡೋದು ನಿಮಗೆ ಈ ರೀತಿ ಚಿಕ್ಕದಾಗಿ ಕೂಡ ಆರಾಮಾಗಿ ನಿಮಗೆ ಸಿಗುತ್ತೆ ಈ ರೀತಿ ನೀವು ವಾಟ್ಸಪ್ಪಲ್ಲಿ ನೀವು ಆರಾಮಾಗಿ ಕಳಿಸ್ಬೋದು ಇನ್ ಕೇಸ್ ಅರ್ಜೆಂಟಾಗಿ ಬೇರೆ ಒಂದು ಆ್ಯಪನ್ನು ಯೂಸ್ ಮಾಡ್ಕೊಂಡ್ರೆ ಈ ರೀತಿಗಳನ್ನು ಡಿಸೈನ್ ಮಾಡಿ ನೀವು ಕಳಿಸ್ಬೋದು ಓಕೆ ಇದಿಷ್ಟು ವಾಟ್ಸಪ್ನ ಕೆಲವೊಂದು ಫ್ಯೂಚರ್ಸ್ ಮತ್ತು ಕೆಲವೊಂದು ಟ್ರಿಕ್ಸ್ ಅಂತ ಹೇಳ್ಬೋದು ಓಕೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು